ಉತ್ಸವವು ಸಂಪೂರ್ಣವಾದ ಸಂಕೇತವಾಗಿ ವರ್ಷಕ್ಕೊಮ್ಮೆ ಮಾತ್ರವೇ ಈ ವಿಶೇಷ ದರ್ಶನ ನಮಗೆ ಸಿಗುತ್ತದೆ. ಆ ದರ್ಶನವ ನೋಡಲು ನಾವೆಲ್ಲರೂ ಭಕ್ತಿ ಪರವಶರಾಗಿ ಬಿಡುತ್ತೇವೆ. ಹೌದು, ಸಮಾರಂಭ ಸಂಪೂರ್ಣಗೊಂಡ ಸಂಕೇತವಾಗಿ ವರ್ಷಕ್ಕೊಮ್ಮೆ ಮಾತ್ರವೇ ಶ್ರೀಶಿಲಾರೂಪಿಣಿ ತಾಯಿ ಆದಿಪರಾಶಕ್ತಿಗೆ ಹಾಲಿನ ಅಭಿಷೇಕವನ್ನು ಮಾಡಲಾಗುತ್ತದೆ. ಸುಂದರಂ ಪ್ರತಿರೂಪಂ ಜಗನ್ಮಾತೆಯೇ ಶರಣಂ, ಸುಂದರಂ ಪ್ರತಿರೂಪಂ ಜಗನ್ಮಾತೆಯೇ ಶರಣಂ, ಕಾರುಣ್ಯ ಸ್ವರೂಪಂ ಪರಾಶಕ್ತಿಯೇ ಶರಣಂ, ಕಾರುಣ್ಯ ಸ್ವರೂಪಂ ಪರಾಶಕ್ತಿಯೇ ಶರಣಂ, ಅಭಯ ರಕ್ಷಯಂ ಪೊರೆಯುವವಳೇ ಶರಣಂ, ಅಭಯ ರಕ್ಷಯಂ ಪೊರೆಯುವವಳೇ ಶರಣಂ, ಸೇವೆಯ ಮಾಡಿಸುತ್ತಂ ಸಂಕಷ್ಟ ಕಳೆವವಳೇ ಶರಣಂ, ಸೇವೆಯ ಮಾಡಿಸುತ್ತ ಸಂಕಷ್ಟವಂ ಕಳೆವವಳೇ ಶರಣಂ ಶರಣಂ, ಶರಣಂ ಶರಣಂ ಆದಿಶಕ್ತಿಯೇ ಶರಣಂ, ಶರಣಂ ಶರಣಂ ಪರಾಶಕ್ತಿಯೇ ಶರಣಂ ಶರಣಂ. ವರ್ಷಕ್ಕೊಮ್ಮೆ ಕ್ಷೀರಾಭಿಷೇಕ ನಿನಗಿದೋ ಶರಣಂ, ವರ್ಷಕ್ಕೊಮ್ಮೆ ಕ್ಷೀರಾಭಿಷೇಕ ನಿನಗಿದೋ ಶರಣಂ, ಜಗತ್ತನ್ನು ಸೃಷ್ಟಿಸಿದ ತಾಯೇ ಶರಣಂ ಶರಣಂ, ಸನ್ಮಾರ್ಗವಂ ತೋರಲು ಬಾಲಕನ ನೀಡಿದ ತಾಯೇ ಶರಣಂ, ಸನ್ಮಾರ್ಗವ ತೋರಲು ಬಾಲಕನ ನಮಗೆ ನೀಡಿದ ತಾಯಿಗೆ ಶರಣಂ, ನಿನ್ನ ಪಾದಕ್ಕೆ ಶಿರಬಾಗಿ ಹೇಳುವೆನಮ್ಮ ಶರಣಂ ಶರಣಂ, ಬಂಗಾರು ದೈವವೇ ನಿನಗೆ ಶರಣಂ 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 ಶರಣಂ. ಮರುವತ್ತೂರಿನಲ್ಲಿ ನಡೆದ ಆಡಿಪೂರಂ ಮಹೋತ್ಸವದ ಸಂಪೂರ್ಣ ಸಂಚಿಕೆಯನ್ನು ವೀಕ್ಷಿಸಿರುವಿರಿ.
ಮುಂದಿನ ಸಂಚಿಕೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ವಿವಿಧ ಜಾಗಗಳಲ್ಲಿ ಅಮ್ಮನ ನಿದರ್ಶನದೊಂದಿಗೂ ಅನುಗ್ರಹ ಆಶೀರ್ವಾದದೊಂದಿಗೂ ನಡೆದ ಆಡಿಪೂರಂ ಮಹೋತ್ಸವದ ಕುರಿತು ವೀಕ್ಷಿಸೋಣ. ನಿಮ್ಮ ಊರಿನಲ್ಲಿ ನಡೆದ ಅಮ್ಮನವರ ಆಡಿಪೂರಂ ಮಹೋತ್ಸವವನ್ನು ನಮ್ಮ ಚಾನೆಲ್ನಲ್ಲಿ ಪ್ರಕಟಿಸಲು ಡಿಸ್ಕ್ರಿಪ್ಷನ್ನಲ್ಲಿರುವ ವಾಟ್ಸ್ಆ್ಯಪ್, ಜಿಮೇಲ್ ಅಥವಾ ಟೆಲಿಗ್ರಾಮ್ ವಿಳಾಸಕ್ಕೆ ಕಳುಹಿಸಿ. ಅಮ್ಮನ ಅನುಗ್ರಹದಿಂದ ಎಲ್ಲರಿಗೂ ಶುಭವಾಗಲಿ. ಓಂ ಶಕ್ತಿ.